ನಮಸ್ಕಾರ ಕರುನಾಡಿಗೆ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸುಸ್ವಾಗತ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಮಾಸ್ಕ್ ತೆಗಿದ್ರಿ. ನಾ ಮುಂದೆ ನೋಡ್ಬೋದು ಗುರು, ಜೆ ಸಿ ಹೋಗ್ತಾ ಇದೆ. ವೆದರ್ ಮಾತ್ರ ಅಲ್ಟಿಮೇಟ್ ಸಾಕಾದಾಗಿದೆ ವೆದರ್ ಮಾತ್ರ. ಇವತ್ತು ಒಂದು ಲಾಂಗ್ ರೈಡ್ ಹೋಗುವಂಥ ಒಂದು ವೆದರ್ ಗುರು ಇದು. ಇದೇ ರೀತಿ ಇದ್ದರೆ ಎಷ್ಟು ದೂರ ಬೇಕಾದರೂ ಹೋಗ್ಬೋದು. ಸೊ ನಾನು ಜಾಸ್ತಿ ಏನು ದೂರ ಹೋಗ್ತಾ ಇಲ್ಲ, ನಿಯರ್ ಬೈ ನಮ್ಮ ಊರಿನ ಸ್ವಲ್ಪ ಕೆಲಸ ಇದೆ ನನ್ನ ಪರ್ಸ್ನಲ್ಲು, ಅಲ್ಲಿ ಹೋಗ್ತಾ ಇರೋದು. ಅಲೌಡ್ ಕೊಟ್ಟರೆ ಅಲ್ಲಿ ಒಂದು ವಿಡಿಯೋ ಮಾಡ್ತೇನೆ, ಬಟ್ ಅಲ್ಟಿಮೇಟ್ ಒಂದು ಎಲೆಕ್ಷನ್ ಕಾರಣದಿಂದ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಬಟ್ ನನಗನ್ಸಿದಂಗೆ ಅವಾಗಲೇ ಕೇಳಿದ್ದೆ ನಾನು, ಅಲೌಡ್ ಮಾಡಿದಿಲ್ಲ ಒಳಗಡೆ. ಯಾಕಪ್ಪ ಅಂದರೆ ಅದು ಇನಾಗ್ರೇಷನ್ ಆಗಬೇಕಾಗಿದ್ದಂಥ ಒಂದು ಪ್ಲೇಸು. ಬಟ್ ಅನ್ಫಾರ್ಚುನೇಟ್ಲಿ ಇನಾಗ್ರೇಷನ್ ಆಗಲಿಲ್ಲ ಹೋದ ಒಂದು ಗೌರ್ಮೆಂಟಲ್ಲಿ. ಐ ಥಿಂಕ್ ಈ ಗೌರ್ಮೆಂಟಲ್ಲಿ ಆಗುತ್ತೆ ಡೆಫಿನೆಟ್ಲಿ. ಬಟ್ ಆ ಟೈಮ್ನಲ್ಲಿ ಮಾತ್ರ ಕಂಪ್ಲೀಟಾಗಿ ಅದರ ಒಂದು ಬ್ಲಾಕ್ ನಾನು ನಿಮಗೆ ತೋರ್ಸೋಕ್ಕೆ ಖಂಡಿತ ಹೋಗ್ತೇನೆ ಅಲ್ಲಿಗೆ. ಬಟ್ ನೋಡೋಣ, ಇವಾಗ ಕೇಳಿ ನೋಡೋಣ. ಇವಾಗ ಮಾತ್ರ ಖಾಲಿ ಇರುತ್ತೆ ಅದು, ಬಟ್ ಯಾವಾಗ ಇನಾಗ್ರೇಷನ್ ಆಗಿ ಎಲ್ರಿಗೂ ತೆರೀತಲ್ಲ ಅವಾಗ ಮಾತ್ರ ನನಗನ್ಸಿದಂಗೆ ಫುಲ್ ಒಂದು ಕಂಪ್ಲೀಟಾಗಿ ಅದು ಪ್ರಾಜೆಕ್ಟು ಜನರಿಗೆ ಮುಟ್ಟುತ್ತೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಸೊ ನೋಡೋಣ, ಹೋಪ್ಫುಲಿ ಇವಾಗ ಕೇಳ್ತೇನೆ ನಾನು. ಹೋಗುವಾಗ ಅಂತ ಆಗಲ್ಲ, ಹೋಗುವಾಗ ಸ್ವಲ್ಪ ಅರ್ಜೆಂಟ್ ಇದೆ. ಬಟ್ ಬರುವಾಗ ಮಾತ್ರ ಅದು ಒಂದು ಪ್ಲೇಸ್ನ ಕೇಳ್ತೀನಿ ಹೊರಗಡೆ ಅಲ್ಲಿ ಸೆಕ್ಯೂರಿಟಿನ. ಅವ್ರೇನಾದರೂ ಅಲೌಡ್ ಕೊಟ್ಟರೆ ಮಾಡೋಣ, ಇಲ್ಲ ಅಂದರೆ ಹೊರಗಡೆಯಿಂದ ನಿಮಗೆ ತೋರಿಸ್ತೇನೆ. ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಇನಾಗ್ರೇಷನ್ ಆದಮೇಲೆ ಒಂದು ಸಂಪೂರ್ಣವಾಗಿ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ. ಸೊ ಇಲ್ಲಿಂದ ಬ್ಯಾಡಗಿ 16 ಕಿಲೋಮೀಟ್ರು, ಹಾವೇರಿ 29 ಕಿಲೋಮೀಟ್ರು. ಇದು ಹತ್ತಿ ಮಿಲ್ಲು ಗುರು, ಇದು ಹತ್ತಿ ಮಿಲ್ಲು. ನಮ್ಮ ರಾಣೆಬೆನ್ನೂರಲ್ಲಿ ಸುಮಾರು ಹತ್ತಿ ಮಿಲ್ಗಳಿದ್ವು. ಅದು ಒಂಥರ ನಮ್ಮ ರಾಣೆಬೆನ್ನೂರು ವಾಣಿಜ್ಯ ನಗರಿ ಅಂತೇಳಿ ಕೂಡ ಫೇಮಸ್ಸು. ಬಿಳಿ ಬಂಗಾರ ಗುರು ಹತ್ತಿ. ಸೊ ಆ ಒಂದು ಮಾರುಕಟ್ಟೆ ಒಂದು ಫುಲ್ಲು ಹಾಳಾಗೋಯ್ತು ಅಂತಂದು ಹೇಳ್ಬೋದು. ಯಾಕಪ್ಪ ಅಂದರೆ ನಮ್ಮ ರಾಣೆಬೆನ್ನೂರು ಹತ್ತಿ ಒಂದು ಫೇಮಸ್ಸು. ಹತ್ತಿ, ಮೆಕ್ಕೆಜೋಳ, ಗೋಂಜಾಳ ಆಗಿರ್ಬೋದು, ಇದಕ್ಕೆಲ್ಲ ಫುಲ್ಲು ಫೇಮಸ್ ಆಗಿದ್ದಂಥ ಒಂದು ಮಾರುಕಟ್ಟೆ ನಮ್ಮದು ರಾಣೆಬೆನ್ನೂರದು. ಫುಲ್ಲು ನನಗನ್ಸಿದಂಗೆ ನನ್ನೊಂದು ಅನಿಸಿಕೆ ಪ್ರಕಾರ ಏನಿಲ್ಲ ಅಂದ್ರೆ ಒಂದು 80% ಹತ್ತಿ ಮಾರುಕಟ್ಟೆ ಅನ್ನೋದು ಫುಲ್ಲು ಹಾಳಾಗೋಯ್ತು ನಮ್ಮ ರಾಣೆಬೆನ್ನೂರಲ್ಲಿ. ಇಲ್ಲ ಅಂದಿದ್ರೆ ಫುಲ್ ಇಲ್ಲಿ ಬೇರೆಯೇ ಒಂದು ವಾತಾವರಣ ಇರೋದು ಮಾರುಕಟ್ಟೆಯಲ್ಲಿ. ಅಂದರೆ APMC ಅಲ್ಲಿ ನಾನು ಹೇಳ್ತಾ ಇರೋದು, ಏನೋ ಒಂದೆರಡು ಮಿಲ್ಗಳು ಮಾತ್ರ ಓಪನ್ ಇರೋದು ನಮ್ಮ ರಾಣೆಬೆನ್ನೂರಲ್ಲಿ. ಇಲ್ಲಾಂದರೆ ಮುಂಚೆ ಎಲ್ಲ ಒಂದು ಏನಿಲ್ಲ ಅಂದರೆ 30-40 ಹತ್ತಿ ಮಿಲ್ಗಳಿದ್ದು ಗುರು, ಎಲ್ಲ ಇವಾಗ ಕ್ಲೋಸ್ ಆಗಿದೆ. ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಕೂಡ ಎಷ್ಟೊಂದು ಮಿಲ್ಗಳಿದ್ದಾವೆ, ಬಟ್ ಅವೆಲ್ಲ ಇವಾಗ ಬಂದ್ ಆಗಿವೆ ಸುಮಾರು ವರ್ಷಗಳಿಂದ. ಸೊ ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಮಾರುಕಟ್ಟೆ ಇದೆ, ಮೆಗಾ ಮಾರ್ಕೆಟು. ಸೊ ಇಲ್ಲಿಂದನೇ ಕಾಣಿಸ್ತಾ ಇದೆ ಗ್ರೀನ್ ಕಲರಲ್ಲಿ ಆರ್ಚ್ ಅದ್ರದ್ದು ವೆಲ್ಕಮ್ ಬೋರ್ಡು. ಅದು ಒಂದು APMCನೇ, ಹೊಸ APMC ನಮ್ಮ ರಾಣೆಬೆನ್ನೂರಲ್ಲಿ. ಇನಾಗ್ರೇಷನ್ ಆಗಬೇಕಾದ್ರೆ ನಾನು ನಿಮಗೆ ಸ್ವಲ್ಪ ಮುಂಚೆ ಹೇಳಿದ್ನಲ್ಲ, ಸೊ ಇದೇ ಅದು. ನಾನು ನಿಮಗೆ ಬರುವಾಗ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಅಲ್ಲಿ ಸೆಕ್ಯೂರಿಟಿನ ಕೇಳಿ. ಯಾಕಪ್ಪ ಅಂದರೆ ನಾನು ಲಾಸ್ಟ್ ಟೈಮಲ್ಲಿ ಹೋಗಿದ್ದಾಗ ಅಲೌಡ್ ಮಾಡಿದ್ದಲ್ಲ ಅವರು. ನೋಡ್ಬೋದು ಫ್ರೆಂಡ್ಸ್, ಇವೆಲ್ಲ ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂತೇಳಿ. ಸ್ಟೋರೇಜ್ಗಳು ಸ್ಟೋರೇಜು, ಬಟ್ ಕೋಲ್ಡ್ ಸ್ಟೋರೇಜ್ ಅಲ್ಲ. ಕೋಲ್ಡ್ ಸ್ಟೋರೇಜ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಐ ಬಟನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಒಂದು ಸಜೆಷನ್ ಕೂಡ ಬೇಕು ಗುರು, ನೀವು ಏನು ಸಲಹೆ ಕೊಡ್ತಿರಲ್ಲ ಅದು ಕೂಡ ಕೊಡ್ಬೋದು ನೀವು ಕಮೆಂಟ್ ಮುಖಾಂತರ. ಏನಾದರೂ ಇನ್ ಫ್ಯೂಚರಲ್ಲಿ ನೀವು ಆ ಥರ ಮಾಡಿ ಈ ಥರ ಮಾಡಿ ಅಂತಂದರೆ ನಾನು ಖಂಡಿತ ಒಂದು ಪ್ರಯತ್ನ ಪಡ್ತೀನಿ ನಿಮ್ಮ ಒಂದು ಸಲಹೆಗಳನ್ನು ಸ್ವೀಕರಿಸೋಕ್ಕೆ. ಸೊ ಇದೇ ಒಂದು ಕಾಂಪೌಂಡ್ ಗುರು, ನೋಡ್ಬೋದು ಗುರು ಯಾವ ರೀತಿ ಇದೆ ಅಂತೇಳಿ ಎಂಟ್ರೆನ್ಸ್. ಇದು ಇದೆ ಕೃಷಿ ಉತ್ಪನ್ನ ಮಾರುಕಟ್ಟೆ ನಮ್ಮ ರಾಣೆಬೆನ್ನೂರದು. 80 ಟನ್ನು ತೂಕದ ಯಂತ್ರ, ಯಾವುದಾದ್ರು ಬೃಹತ್ ತೂಕದ ಯಂತ್ರ ಅಂದರೆ ಇಲ್ಲೆಲ್ಲ ವೇಟ್ ಮಾಡಿ ತೂಕಗಳನ್ನು ಮಾಡಿ ಮುಂದೆ ಕಳಿಸ್ಬೇಕಲ್ಲ, ಅದಕ್ಕೆ ವೇಯಿಂಗ್ ಮಷಿನ್ ಅದು. ಸೊ ನನಗನ್ಸಿದಂಗೆ ಇಲ್ಲಿ ಯಾರೂ ಇಲ್ಲ ಗುರು, ಇಲ್ಲಿ ಸೆಕ್ಯೂರಿಟಿ ಗಾರ್ಡು ಇಷ್ಟು ಕೂಡ ನಮಗೆ ಬಿಟ್ಟಿದ್ದಿಲ್ಲ ಒಳಗಡೆ. ಗೇಟ್ನಿಂದನೇ ಹೊರಗೆ ಕಳಿಸಿದ್ರು ನಮ್ಮನ್ನು, ಅಲೌಡ್ ಇಲ್ಲ ಅಂತೇಳಿ. ಬಟ್ ಇವಾಗೆಲ್ಲ ಮೆಕ್ಕೆಜೋಳನೆಲ್ಲ ಹಾಕಿದ್ದಾರೆ ಇಲ್ಲಿ, ಒಣಗಿಸಿದ್ದಾರೆ. ನೋಡ್ಬೋದು ಗುರು ಯಾವ ರೀತಿ ಒಂದು ಫೆಸಿಲಿಟಿ ಇದೆ ಅಂತೇಳಿ. ಫುಲ್ಲು ರೋಡೆಲ್ಲ ಅಗಲೀಕರಣ, ಫುಲ್ ಅಗಲವಾಗಿದೆ ರೋಡೆಲ್ಲ. ನೋಡೋದಿಲ್ಲಿ
ಹೆಂಗೈತೆ ಅಂತೇಳಿ. ಒಣಗಿಸುವ ಕಟ್ಟೆ ಇಲ್ಲೆಲ್ಲ ನೀವು ಡ್ರೈ ಮಾಡ್ಬೋದು, ಅದಕ್ಕೋಸ್ಕರನೇ ಇಲ್ಲಿ ಒಣಗಿಸ್ತಾ ಇದ್ದಾರೆ ಮೆಕ್ಕೆಜೋಳ ಎಲ್ಲ. ಕೇಳೋಣ ಇವ್ರನ್ನ, ಏನು ಪ್ರಾಬ್ಲಮ್ ಇಲ್ಲ. ಜನರು ಹೇಳಿದಾರೆ ಗುರು ಅವರು, ನೋಡೋಣ ಒಂದು ರೌಂಡ್ ಹಾಕಿಸ್ತೇನೆ ನಿಮಗೆ, ಬೈಕಲ್ಲಿ ಹಾಕಿಸ್ತೀನಿ, ಬ್ಲಾಗ್ನಲ್ಲಿ ಅಂತೂ ಇದು ಮಾಡೋಕ್ಕಾಗೋದಿಲ್ಲ, ನಡ್ಕೊಂಡು ಎಲ್ಲ ನಿಮಗೆ ತೋರ್ಸೋಕ್ಕಾಗಲ್ಲ. ಆಹಾರ ಮಳಿಗೆ ನೋಡ್ಬೋದು ಗುರು ಇಲ್ಲಿ ಯಾವ ರೀತಿ ಇದೆ ಅಂತೇಳಿ. ಆಹಾರ ಮಳಿಗೆ ಒಳ್ಳೆ ಸಕ್ಕದಾಗೆ ಇದೆ. ಇನಾಗ್ರೇಷನ್ ಆಗಿಲ್ಲ ಇದು, ಅದಕ್ಕಿಂತ ಮುಂಚೆನೇ ಈ ರೀತಿ ಯಾವ ರೀತಿಯಾಗಿದೆ ನೋಡಿ, ಸಕ್ಕದಾಗಿದೆ ಮಾತ್ರ. ನಾನು ಮಾತ್ರ ಸಾಕತ್ತು ಇಷ್ಟ ಆಯಿತು ಗುರು ನೋಡ್ಬೋದಲ್ಲಿ ನಮ್ಮ ಬೈಕು. ಆಹಾಹಾ, ಒಳಗಡೆ ಮಾತ್ರ ಅಲ್ಟಿಮೇಟ್ ಇದೆ ಬಿಲ್ಡಿಂಗ್ ಮಾತ್ರ ನೋಡೋಕ್ಕೆ. ಹೆದ್ದಾರಿ ಶೌಚಾಲಯ ಇದೆಯಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ, ಬಟ್ ಅದನ್ನು ನನಗನ್ಸಿದಂಗೆ ಓಪನ್ ಆಗಿ ಬಿಡಬೇಕು ಗುರು ನೀವು ಇನಾಗ್ರೇಷನ್ ಆದಮೇಲೆ. ಯಾಕೆ ಗೊತ್ತಾ, ಇನಾಗ್ರೇಷನ್ ಆದಮೇಲೆ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ, ಜಾಸ್ತಿ ಗಲೀಜಾಗುತ್ತೆ ಅಂತೇಳಿ. ಬಟ್ ಏನು ಮಾಡೋಕ್ಕಾಗಲ್ಲ, ಕ್ಲೀನ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಯಾಕಪ್ಪ ಅಂದರೆ ಜನಗಳು ಕೂಡ ಎಲ್ಲರೂ ಒಂದೇ ರೀತಿಯಾಗಿರೋಂಗಿಲ್ಲ. ಸೊ ನನ್ನ ಒಂದು ಅಭಿಪ್ರಾಯ ಅದು. ಲಾಸ್ಟ್ ಟೈಮ್ ಎಲ್ಲ ಈ ಥರ ಇರಲಿಲ್ಲ, ಇದು ಫುಲ್ ಇವಾಗ ಮಾತ್ರ ಕಂಪ್ಲೀಟಾಗಿ ರೆಡಿಯಾಗೈತಿದು. ಶುದ್ಧ ಕುಡಿಯೋ ನೀರಿನ ಘಟಕ ಸಖತ್ತಾಗಿ ಒಳ್ಳೆ, ಎಲ್ಲ ಮೇಂಟೈನ್ ಮಾಡಿದರೆ ಚೆನ್ನಾಗಿ. ಶೌಚಾಲಯ ಇದೆ ಅಲ್ಲಿ, ಸಪ್ರೇಟಾಗಿ ಮಾಡಿದ್ದಾರೆ ಪುರುಷರಿಗೆ ಮಹಿಳೆಯರಿಗೆ ಅಂತ ಸಖತ್ತಾಗಿ ಒಂದು ಮೇಂಟೈನ್ ಮಾಡಿದ್ದಾರೆ ಎಲ್ಲ. ಎಷ್ಟೊಂದು ಶೌಚಾಲಯಗಳಿದೆ ನೋಡ್ಬೋದು ಇಲ್ಲಿ, ಇಲ್ಲೊಂದಿದೆ ನನಗನ್ಸಿದಂಗೆ ಅದು ಕೂಡ ಹೌದು ಶೌಚಾಲಯ. ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡಿದರೆ ಚೆನ್ನಾಗಿ. ಇಲ್ಲೊಂದಿದೆ ನೋಡಿದ್ರು ಉಪಹಾರ ಗೃಹ ಅಂದರೆ ಕ್ಯಾಂಟೀನ್ ಇದು ಕೂಡ ಒಂದು. ಕ್ಯಾಂಟೀನ್ಗಳು ಮಾತ್ರ ಎಷ್ಟೊಂದಿದೆ, ಎರಡು ನನಗೆ ಅದು ಮೇನ್ ಕ್ಯಾಂಟೀನು, ಇದು ಒಳಗಡೆ ಇರೋಂಥ ಇನ್ನೊಂದು ಕ್ಯಾಂಟೀನು. ಪವರಿಗೆ ತಕ್ಕಂಗೆ ಪವರ್ ಸಪ್ಲೈಗೆ ಅವು, ಎಸ್ ಇದೆ ಪವರ್ ಪ್ಯಾನಲ್ಗಳಿವೆಲ್ಲ. ಈ ಲೈಟ್ ನೈಟಲ್ಲಿ ಇದು ಮಾಡ್ತಾರಲ್ಲ ಆವಾಗ ಆನ್ ಆಫ್ ಮಾಡೋದಕ್ಕೆ, ಐ ಥಿಂಕ್ ಎಲ್ಲ ಇವು ಆಟೋಮೆಟಿಕ್ ಅನಿಸುತ್ತೆ. ಡ್ರೈನೇಜ್ ಸಿಸ್ಟಮು ಚೆನ್ನಾಗಿದೆ. ಮುಚ್ಚು ಹರಾಜು ಕಟ್ಟೆ ಇವೆಲ್ಲ ಹರಾಜು ಕಟ್ಟೆಗಳು ಗುರು ಇವೆಲ್ಲ. ಹೋಗೋಕ್ಕೆ ಬರೋಕ್ಕೆ ಒಂದು ಡಬಲ್ ರೋಡ್ ಮಾಡಿದ್ದಾರೆ ಇಲ್ಲಿ. ಹೆವಿ ದೊಡ್ಡದಿದೆ ಗುರು ಮಾತ್ರ ಇದು. ರೋಡ್ಸ್ ಕನೆಕ್ಟಿವಿಟಿ ಜಾಗ ಎಲ್ಲ ಸಖತ್ತಾಗೈತೆ ಇಲ್ಲಿ. ಎಷ್ಟು ಪ್ರಮಾಣದಲ್ಲಿ ಬಂದರೂ ಕೂಡ ಮೇಂಟೈನ್ ಮಾಡೋ ಒಂದು ಕೆಪಾಸಿಟಿ ಇದೆ ಅಂತಂದು ಹೇಳ್ಬೋದು ಈ ಒಂದು ಮಾರ್ಕೆಟಿಗೆ ನೋಡ್ಬೋದು. ಇಲ್ಲೊಂದು ಕ್ಯಾಂಟೀನ್ ಇದೆ, ಟೆಂಡರ್ ಕೊಠಡಿ. ಇದಕ್ಕಿನ್ನೂ ನನಗನ್ಸಿದಂಗೆ ಇದು ಟೆಂಡರ್ ಇಲ್ಲಿಂದ ಅನೌನ್ಸ್ ಮಾಡ್ತಾರೆ, ಬಟ್ ಇಲ್ಲಿನೂ ಸ್ಪೀಕರ್ಗಳನ್ನ ಕುಂಡಿಸಿಲ್ಲ. ಆ ಒಂದು ಹಳೆ ಒಂದು APMCಲಿ ಎಲ್ಲ ಕಡೆ ಸ್ಪೀಕರ್ಗಳಿದ್ವು, ಅಲ್ಲೇನು ಅನೌನ್ಸ್ ಮಾಡ್ತಾರಲ್ಲ ಪೂರ್ತಿ ಮಾರ್ಕೆಟ್ ಏನು ನಮ್ಮ ಒಂದು 0.5% ನಮ್ಮ ರಾಣೇಬೆನ್ನೂರಿಗೆ ಕೇಳಿಸೋದು, ಅಷ್ಟೊಂದು ಸ್ಪೀಕರ್ಗಳನ್ನ ಅಳವಡಿಸಿದ್ರಲ್ಲಿ ಎಲ್ಲ. ಬಟ್ ಇಲ್ಲಿನೂ ಅದು ಸ್ಪೀಕರ್ಗಳು ನನಗನ್ಸಿದಂಗೆ ಕಂಡು ಬಂದಿಲ್ಲ, ಹಾಕ್ತಾರೆ ಅನಿಸುತ್ತೆ. ಇದು ಮೇನ್ ರೋಡ್ ಇದು ನೋಡ್ಬೋದು, ಇಲ್ಲೆಲ್ಲ ಡೆಕೋರೇಟ್ ಒಂದು ಬೀದಿಲಿ ದೀಪಗಳು ಸ್ಟ್ರೀಟ್ ಲೈಟ್ಗಳನ್ನೆಲ್ಲ ಹಾಕಿದ್ದಾರೆ. ಒಳ್ಳೆ ಸಾಲಿಡ್ ಆಗಿದೆ ಗುರು ಇದು ಮಾತ್ರ. ನಾನು ಮಾತ್ರ ಮೇನ್ ಅಟ್ರಾಕ್ಷನ್ ಇಲ್ಲಾಗಿದ್ದಂದರೆ ಕ್ಯಾಂಟೀನೆ ಗುರು, ಸಕ್ಕದಾಗಿ ಒಂದು ದೊಡ್ಡದಾಗೈತೆ ಕ್ಯಾಂಟೀನ್ ಎಲ್ಲ. ಫ್ರೆಂಡ್ಸ್ ನೋಡ್ಬೋದು ಇದು ಆಹಾರ ಮಳಿಗೆ ಒಂದು ಯಾವ ರೀತಿ ಇದೆ ಅಂತೇಳಿ. ಒಳ್ಳೆ ಫೆಸಿಲಿಟಿ ಮಾತ್ರ ಸಖತ್ತಾಗಿದೆ ಗುರು ಇದು. ದೊಡ್ಡದಿದೆ ಅಷ್ಟೇ ಒಂದು ವಿಸ್ತಾರದಲ್ಲಿರೋದಂತೂ ನಿಜ ಇತ್ತು. ಮೆಗಾ ಮಾರ್ಕೆಟ್ ಒಂದು ಹೊಸ APMC ನಮ್ಮ ರಾಣೇಬೆನ್ನೂರಿಗೆ ಒಂದು ದೊಡ್ಡ ಕೊಡುಗೆ ಅಂತಂದು ಹೇಳ್ಬೋದು. ಆಮೇಲೆ ಅದು ಊರು ಒಳಗಡೆ ಇತ್ತು, ಸಿಟಿ ಒಳಗಡೆ ಟ್ರಾಫಿಕ್ ಬೇರೆ ಜಾಸ್ತಿ ಅಲ್ಲಿ ಪೂರ್ತಿ. ನೀವು ಸಿಟಿ ಒಳಗಡೆ ಎಲ್ಲ ಟ್ರಾಫಿಕ್ನ ದಾಟ ಬಂದು ಒಂದು ಇಕ್ಕಟ್ಟಾದಂಥ ಒಂದು ಜಾಗದಲ್ಲಿ ಬರಬೇಕಿತ್ತು ಆ ಒಂದು ಮಾರ್ಕೆಟಿಗೆ. ಬಟ್ ಇವಾಗ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ, ಮೇನ್ ಹೈವೇ ಇಲ್ಲೇ ಇದೆ, ನ್ಯಾಷನಲ್ ಹೈವೇ ಇದು ಬೆಂಗಳೂರು ಪುಣೆ ರೋಡು. ಅದರ ಪಕ್ಕದಲ್ಲೇ ನಿಮಗೆ ಈ ಒಂದು ಮೆಗಾ ಮಾರ್ಕೆಟ್ ನೋಡೋಕೆ ಸಿಗುತ್ತೆ ಇಲ್ಲಿ. ಸೊ ರೈತರಿಗೆ ಆಯಿತು, ಆಮೇಲೆ ಇಲ್ಲಿ ಬಂದು ಇನ್ಫಾರ್ಮೇಷನ್ ಕೇಳೋರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ, ಪ್ರತಿಯೊಂದು ನಿಮಗೆ ಅನುಕೂಲಕರವಾಗಿದೆ ಇಲ್ಲೆಲ್ಲ. ನಿಮಗೆ ಪ್ರತಿಯೊಂದು
ಪಾರ್ಟ್ಗಳು ಬೇರೆ 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 ಒಂದು ಸ್ಥಳದಲ್ಲಿರೋದು ಒಂದು ಅನುಕೂಲ. ಆಮೇಲೆ ನೀವು ಕ್ಯಾಂಟೀನ್ ಆಯಿತು, ವಾಶ್ರೂಮು, ಟಾಯ್ಲೆಟು, ಯಾವುದಕ್ಕೆ ಒಂದು ನೀವು ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಅಂತ ಹೋಗೋಂಥ ಅವಶ್ಯಕತೆ ಇರೋಲ್ಲ, ನಿಯರ್ ಬೈ ಒಂದು ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡಿರೋದು. ಆಮೇಲೆ ನಿಮಗೆಲ್ಲ ಒಣಗಿಸೋಕ್ಕೆ ಕಟ್ಟೆ ಬೇರೆ ಮಾಡಿದ್ದಾರೆ, ಮುಂಚೆ ಎಲ್ಲ ಆ ಥರ ಇದ್ದಿಲ್ಲ, ರೋಡಲ್ಲೇ ಒಣಗಾಕೋರು ಆ ಒಂದು ಎ ಪಿ ಎಮ್ ಸಿಯಲ್ಲಿ. ಬಟ್ ಇವಾಗ ಮಾತ್ರ ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡದಾಗೆಲ್ಲ ಒಂದು ಒಣಗಿಸೋಕ್ಕೆ ಕಟ್ಟೆನೇ ಸಪ್ರೇಟಾಗಿ ಮಾಡಿದ್ದಾರೆ ರೈತರಿಗೋಸ್ಕರನೇ. ಆ ಥರ ನನಗನ್ಸಿದಂಗೆ ಇನ್ನೂ ಕೆಲವೊಂದು ಮಾಡಬೇಕು. ಯಾಕಪ್ಪ ಅಂದರೆ ಇದು ಒಂದು ಬಲ್ಕಾಗಿ ಬಂದರೆ ಒಂದು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಆಮೇಲೆ ಮತ್ತೆ ಅದೇ ಒಂದು ರೋಡಲ್ಲೇ ಅವರು ನ್ಯಾಚುರಲ್ಲಾಗಿ ನಿಮಗೆ ರೋಡಲ್ಲೇ ಒಣಗಿಸ್ತಾರೆ. ಬಟ್ ಇದೆಲ್ಲ ರೋಡಲ್ಲೇ ಒಣಗಿಸ್ಕೋಕ್ಕೆ ಒಂದು ಇನ್ನೊಂದು ನಿಟ್ಟು ಅಂತಂದು ಹೇಳ್ತಾರಲ್ಲ ಅದೆಲ್ಲ ಹಾಕೋಕ್ಕೋಸ್ಕರನೇ ಈ ಸಲ ರೋಡ್ ಸೈಡಲ್ಲಿ ಮಾಡಿರೋದು ನಿಮಗೆ. ಬಟ್ ನೋಡ್ಬೋದು ರೋಡೆಲ್ಲ ಇಲ್ಲಿ ಸಖತ್ ಒಂದು ಚೆನ್ನಾಗಿ ಮಾಡಿದ್ದಾರೆ, ಮುಂಚೆಗಿಂತ ಅನುಕೂಲಕರವಾಗಿದೆ. ಮುಂಚೆಗಿಂತ ಅಲ್ಲಿ ರೋಡಲ್ಲಿ ಹಾಕಿಬಿಟ್ರೆ ರೋಡಲ್ಲೇ ಆ ಒಂದು ಏನು ಬೀಜ ಆಯಿತು ಯಾವುದೇ ಒಂದು ಕಾಳುಗಳನ್ನ ಹಾಕಿದೆ ಅಂದರೆ ಆ ಕಾಳುಗಳ ಮೇಲೆ ಬಸ್ಸು, ಟ್ರಕ್ಕು, ಬಸ್ ಯಾವೂ ಬರ್ತಿದ್ದಿಲ್ಲ, ಈ ವೆಹಿಕಲ್ಗಳೆಲ್ಲ ಓಡಾಡಬೇಕಿತ್ತು. ಬಟ್ ಇವಾಗ ಆ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಯಾಕಪ್ಪ ಅಂದರೆ ನೋಡ್ಬೋದು ವಿಶಾಲವಾಗಿದೆ ಇಲ್ಲೆಲ್ಲ ಒಂದು ಒಣ ಹಾಕೋಕ್ಕೆ ಕಾಳುಗಳನ್ನೆಲ್ಲ. ಆಮೇಲೆ ಓಡಾಡೋರು ಕೂಡ ಪ್ರಾಬ್ಲಮ್ ಆಗೋದಲ್ಲ ಅಲ್ಲಿ. ಯಾಕಪ್ಪ ಅಂದರೆ ಅಲ್ಲಿ ಸಿಟಿ ಒಳಗಡೆ ಇರೋದ್ರಿಂದ ಓಡಾಡ್ತಾಯಿದ್ವು ಗಾಡಿಗಳೆಲ್ಲ, ಇವಾಗ ಆ ಪ್ರಾಬ್ಲಮ್ ಇರೋಲ್ಲ. ಸೊ ಈ ಒಂದು ಎ ಪಿ ಎಮ್ ಸಿ ಮಾರ್ಕೆಟ್ ತೋರಿಸೋಕ್ಕೆ ನಿಮಗೆ ಬಂದಿದ್ದು ನಾನು. ಆಮೇಲೆ ನನ್ನ ಒಂದು ಪರ್ಸ್ನಲ್ ಕೆಲಸ ಬೇರೆ ಇತ್ತು, ಆ ಒಂದು ಕೆಲಸಕ್ಕೋಸ್ಕರ ಕೂಡ ಬಂದಿದ್ದು. ನೋಡ್ಬೋದು ಗುರುದಲ್ಲಿ ನನ್ನ ಒಂದು ಪರಿಚಯ ಏನಮ್ಮ. ಸೊ ಇದೇ ಒಂದು ಕ್ಯಾಂಟೀನು ಸಖತ್ತಾಗಿದೆ ಗುರು, ಏನೋ ಒಂದು ಬೇರೆ ಒಂದು ಫೀಲು ಇಲ್ಲಿ ಬಂದಮೇಲೆ. ಯಾಕಪ್ಪ ಅಂದರೆ ಓಪನ್ ಆದಮೇಲೆ ಇನ್ನೂ ಒಂದು ಜನ ಒಂದು ಜನಗಳು ಇಲ್ಲಿ ಜಾಸ್ತಿ ಆಗುತ್ತೆ, ಆವಾಗ ಇನ್ನೂ ಒಂದು ಮೆರಗು ಕೊಡುತ್ತೆ ಅಂತಂದು ಹೇಳ್ಬೋದು ಈ ಒಂದು ಎ ಪಿ ಎಮ್ ಸಿಗೆ. ಸದ್ಯಕ್ಕಂತೂ ಒಂದು ಪ್ರಶಾಂತವಾಗಿದೆ, ಓಪನಿಂಗ್ ಆಗಿಲ್ಲ ಇನ್ನೂ, ಇನಾಗ್ರೇಷನ್ನು ನೋಡಬೇಕು. ಇವಾಗ ಹೊಸ ಸರ್ಕಾರ ಬಂದಮೇಲೆ ಅವ್ರು ಯಾವಾಗ ಇನ್ನೂ ಡಿಸಿಷನ್ ತೊಗೊಳ್ತಾರೋ ಆ ಒಂದು ಟೈಮಲ್ಲಿ ಇನಾಗ್ರೇಷನ್ ಆಗುತ್ತೆ ಇದು ನಮ್ಮ ಒಂದು ಬೈಕು. ಸೊ ಫೇಸ್ ತೋರ್ಸೋಕ್ಕಾಗಿಲ್ಲ, ಯಾಕಪ್ಪ ಅಂದರೆ ನಾನು ನೋಡ್ಬೋದು ಹೆಲ್ಮೆಟ್ ಹಾಕಿದ್ದೀನಿ, ಆಮೇಲೆ ಸೆಲ್ಫಿ ಸ್ಟಿಕ್ ಎಲ್ಲ ತಗೊಂಬಂದಿಲ್ಲ ಇವತ್ತು, ಒಂದು ಕೆಲಸ ಬೇರೆ ಇದ್ದಿದ್ದರಿಂದ. ಸೊ ಎ ಸಿ ಎಲ್ಲ ಇದೆ, ಎ ಸಿ ಫಿಟ್ ಮಾಡಿದಾರೆ ಗುರು. ಒಂದು ನೆಕ್ಸ್ಟ್ ಲೆವೆಲ್ ಗುರು, ಅಡ್ವಾನ್ಸು, ಒಂದು ಅಡ್ವಾನ್ಸು ಎ ಪಿ ಎಮ್ ಸಿ ಅಂತಂದು ಹೇಳ್ಬೋದು ಈ ಒಂದು ಎ ಪಿ ಎಮ್ ಸಿಗೆ. ನಮ್ಮ ರಾಣೇಬೆನ್ನೂರು ಸಿಕ್ಕಿರೋದು ಒಂದು ಸೌಭಾಗ್ಯ ಅಂತಂದು ಹೇಳ್ಬೋದು. ಯಾಕಪ್ಪ ಅಂದರೆ ಈ ಒಂದು ಈ ಥರ ಒಂದು ಫೆಸಿಲಿಟಿ ಇರೋವಂಥ ಒಂದು ಎ ಪಿ ಎಮ್ ಸಿ ಕೋಟಿಗಂಟಲೆ ಒಂದು ಇನ್ವೆಸ್ಟ್ ಮಾಡಿದ್ದಾರೆ ಈ ಒಂದು ಎ ಪಿ ಎಮ್ ಸಿ ಮೇಲೆ. ನನ್ನ ಮೋಟೋ ಬ್ಲಾಗಿಂಗು ಸೆಟಪ್ಪು ಕಾಣಿಸ್ತಾ ಇದೆ, ನೋಡ್ಬೋದು. ಸೊ ಮೇಯ್ನ್ಲಿ ಇದೇ ಗುರು ಅಟ್ರಾಕ್ಷನ್ನು ಈ ಒಂದು ಎ ಪಿ ಎಮ್ ಸಿಗೆ. ಸೊ ಕುಡಿಯೋ ನೀರಿಗೆಲ್ಲ ಅಲ್ಲಿದೆ ಟ್ಯಾಂಕು, ಆ ಥರ ಸುಮಾರು ಟ್ಯಾಂಕ್ಗಳಿದೆ, ಅಲ್ಲೊಂದಿದೆ ಟ್ಯಾಂಕು, ನೋಡ್ಬೇಕು ಗುರು ಇನ್ನೂ ಆ ಕಡೆಗೆಲ್ಲ ಇರ್ಬೋದು. ಬನ್ನಿ ಇವಾಗ ಹೋಗೋಣ ಹಾಗಾದರೆ. ಒಳಗಡೆ ಬಂದಿದ್ದೇ ನನ್ನ ಒಂದು ಲಕ್ ಅಂತಂದು ಹೇಳ್ಬೋದು. ಯಾಕಪ್ಪ ಅಂದರೆ ಒಳಗಡೆ ಬಿಡ್ತಾ ಇರಲಿಲ್ಲ ಲಾಸ್ಟ್ ಟೈಮ್ ಬಂದಾಗೆಲ್ಲ, ಎಷ್ಟೇ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಬಿಡಲಿಲ್ಲ. ಯಾಕಪ್ಪ ಅಂದರೆ ಅದು ಹಿಂದಿಂದ ದಿನವೇ ಒಂದು ಇನಾಗ್ರೇಷನ್ ಆಗಬೇಕಾಗಿದ್ದ ಒಂದು ಟೈಮ್ ಅದು. ನಾನು ಒಂದು ದಿನ ಆದಮೇಲೆ ಬಂದಿದ್ದು, ಇನಾಗ್ರೇಷನ್ ಕ್ಯಾನ್ಸಲ್ ಆಗಿ ಒಂದು ದಿನ ಆದಮೇಲೆ ಬಂದಿದ್ದು. ಸೊ ಆ ಟೈಮಲ್ಲಿ ಬಿಡಲಿಲ್ಲ, ನನ್ನ ಸೆಕ್ಯೂರಿಟಿ ಇಲ್ಲ, ಫುಲ್ ಸ್ಟ್ರಿಕ್ಟ್ ಆಗಿದೆ. ಯಾಕಪ್ಪ ಅಂದರೆ ಅದು ಕೂಡ ಒಂದು ಸೇಫ್ಟಿಗೋಸ್ಕರನೇ ಹೇಳಿದ್ದವರು. ಯಾಕಪ್ಪ ಅಂದರೆ ಇನಾಗ್ರೇಷನ್ ಆಗಿರಲಿಲ್ಲ, ಆಮೇಲೆ ಪ್ರಾಬ್ಲಮ್ಮು ಕ್ರಿಯೇಟ್ ಆಗಬಾರ್ದು ಅಂತೇಳಿ ಅವರ ಒಂದು ಸೇಫ್ಟಿಗೋಸ್ಕರ ಹೇಳಿದ್ದು. ಇವಾಗ ಒಂದು ಅಪ್ಗ್ರೇಡು ನಿಮಗೆ ವಿಡಿಯೋ ಸಿಕ್ಕಿದೆ ಅನ್ಕೋತೀನಿ ನಾನು. ಸೊ ನೆಕ್ಸ್ಟು ಇನ್ನೂ ಒಂದು ಅಪ್ಗ್ರೇಡು ಹೋಗಿಬಿಟ್ಟು ಒಂದು ಇನಾಗ್ರೇಷನ್ ಆದಮೇಲೆ ಜನರೆಲ್ಲ ಓಡಾಡ್ತಿರ್ತಾರೆ, ರೈತರೆಲ್ಲ ಇರ್ತಾರೆ, ಅವ್ರನ್ನ ಕೇಳೋಣ ಹೇಗನ್ನಿಸ್ತಾ ಇದೆ ಅಂತೇಳಿ. ಮುಂಚೆ ಏನು ಪ್ರಾಬ್ಲಮ್ ಆಗ್ತಿತ್ತು, ಇವಾಗ ಏನು ಅನುಕೂಲ ಇದೆ ಅಂತೇಳಿ ಎಲ್ಲ ಕೇಳೋಣ, ನೋಡೋಣ ಅವರ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ ಅಂತೇಳಿ. ಆಮೇಲೆ ನಾನು ನಿಮ್ಗೆ ಹೇಳಿದ್ನಲ್ಲ, ನಿಮ್ಮ ಒಂದು ಅನಿಸಿಕೆಗಳನ್ನ ಕೂಡ ನೀವು ನನ್ನ ಜೊತೆ ಶೇರ್ ಮಾಡ್ಕೋಬೋದು ಗುರು, ಸಜೆಷನ್ ಕೊಡ್ಬೋದು ಈ ಥರ ಮಾಡಿ ಅಂತೇಳಿ, ನೋಡೋಣ. ಒಂದು ನಿಮ್ಮ ಒಂದು ಸಲಹೆ ಸರಿಯಾಗಿದ್ದರೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ, ಮಾಡೇ ಮಾಡ್ತೀನಿ. ಸೊ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಸಲಹೆಗಳನ್ನ. ಮತ್ತು ನಮ್ಮ ರಾಣೆಬೆನ್ನೂರು ನಿಯರ್ ಬೈ ಯಾವುದಾದ್ರೂ ಒಂದು ಏರಿಯಾಗಳು
ನಾನೇನಾದರೂ ಬಿಟ್ಟಿದ್ರೆ ಖಂಡಿತ ಕವರ್ ಮಾಡೋಕ್ಕೆ ನನ್ನ 100% ನಾನು ಟ್ರೈ ಮಾಡ್ತೀನಿ. ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಆದರೆ ಹಿಟ್ ಲೈಕ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್. ಮತ್ತೊಂದು ವಿಡಿಯೋದ ಮೂಲಕ ಸಿಗ್ತೀನಿ. ಬಿ ಹ್ಯಾಪಿ, ಕೀಪ್ ಲವಿಂಗ್, ಸೈನಿಂಗ್ ಆಫ್ ಎನ್ಕೆನಾಗ್ ಫಿಲಮ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. You are fool's gold.